ನನ್ನ ಪಾತ್ರ ಪಾತ್ರದ ಹೆಸರು ಚಿಕ್ಕ ಹುಡುಗ ಮೈಕೆಲ್ ಅಂತ. ನಾನು ಕ್ರಿಶ್ಚಿಯನ್ ಹುಡುಗನ ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ. ಸೀರಿಯಸ್ ಕ್ಯಾರೆಕ್ಟರ್ ಇಷ್ಟೇ ಹೇಳೋದು ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀಟಾಗಿ ಮಾಡಿ. ಅದನ್ನ ಸಿನಿಮಾದಲ್ಲೇ ನೋಡಿ, ಸಿನಿಮಾದಲ್ಲೇ ನೋಡ್ಬೇಕು ನೀವು. ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ಎಲ್ಲಾನು ಒಂದೊಂದು ತುಳುಕು ಬಂದೋಗುತ್ತೆ. ನೀವು ಏನೇ ಆದರೂ ಡೀಪ್ ಆಗಿ ಹೋಗಿಲ್ಲ. ಎಲ್ಲರ ಬಗ್ಗೆ, ನಮ್ಮ ಗೌರ್ಮೆಂಟ್ ಶಾಲೆ ಬಗ್ಗೆ ಆಗಿರ್ಬೋದು, ಚೈಲ್ಡ್ ಲೇಬರ್ ಬಗ್ಗೆ ಆಗಿರ್ಬೋದು, ನಮ್ಮ ಈಗಿನ ಸ್ಲಮ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ತುಳುಕು ಹೋಗುತ್ತೆ. ಆದರೆ ಎಲ್ಲನೂ ಒಂದೊಂದು ಬಿಟ್ ಬಿಟ್ ಬಿಟ್ಟಲ್ಲಿ ಹೇಳ್ಕೊಳೋದು ಎಲ್ಲ ಹಾಳಕ್ಕೆ ಹೋಗಿಲ್ಲ, ಇರುತ್ತೆ ಎಲ್ಲ. ಟ್ರೈಲರ್ ಅಲ್ಲೇ ಮಾಡಿದ್ದೀನಲ್ಲ ಟೀ ಶರ್ಟ್. ಈ ಪೋಸ್ಟ್ ಅಲ್ಲಿ ಇರೋದು ಬಂದು ನನ್ನ ಗಂಡ ರೋಡ್ ಪಕ್ಕದಲ್ಲಿ ಐರನ್ ಮಾಡ್ತಾ ಇರ್ತಾರಲ್ಲ, ಅಂಗಡಿ ಇಟ್ಕೊಂಡಿರ್ತಾರೆ, ಪೆಟ್ಟಿಗೆ ಅಂಗಡಿ. ಸೊ ನನ್ನ ಮಗನ್ಗೆ ಅವರು ಐರನ್ ಮಾಡಿದ ಬಟ್ಟೆಗಳನ್ನ, ನಾವು ಗೊತ್ತಲ್ಲ ಐರನ್ ಅಂಗಡಿ ಅಂದ್ರೆ ಯಾರ್ಯಾರೋ ಕೊಟ್ಟಿರ್ತಾರೆ ಐರನ್ ಮಾಡಕ್ಕೆ ಬಟ್ಟೆಗಳನ್ನ, ಅದನ್ನ ತಗೊಂಡೋಗಿ ಅವ್ರ ಜಾಗಕ್ಕೆ ತಲುಪಿಸೋದು. ಸೊ ಅದು ಎರಡೂ ಅರ್ಥನೂ ಕೊಡುತ್ತೆ ಇದ್ರಲ್ಲಿ. ಅದೇನು ನಾವು ಹೇಳಲ್ಲ, ಅದು ನೀವೇ ನೋಡ್ಬೇಕು ಸಿನಿಮಾದಲ್ಲಿ ಅಲ್ವಾ ಮಗ. ಸಿನಿಮಾ ಬಿಟ್ಟು ಬೇರೆ ಕೇಳ್ತಾರೆ ಪರ್ಸನಲ್ ಲೈಫ್. ಮಹೇಂದ್ರ ಅವ್ರಿಗೆ ತುಂಬಾ ಗರ್ಲ್ ಫ್ರೆಂಡ್ಸ್ ಇದಾರಂತೆ. ಪ್ರಾಮಿಸ್ ಮಾಡೋ ಮದ್ವೆ ಮಾಡೋ ತನಕ ಯಾರಿಗೂ ಲವ್ ಯು ಹೇಳಲ್ಲ ಅಂತ ಹೇಳಲ್ಲಮ್ಮ. ನಮ್ಗೆ ಅಂದ್ರೆ ಹುಡುಗಿಯರು ನೋಡೋ ತಪ್ಪದೆ ಹೇಳ್ಬಿಡು ಯಾರ್ದಾರು ಒಂದೆರಡು ಹೆಸರು ಹುಡುಗಿರ ಅಲ್ಲ, ಹುಡುಗಿರ್ ಫ್ರೆಂಡ್ಸ್ ಇದಾರೆ, ಫ್ಯಾನ್ಸು ಇದಾರೆ. 17 ತುಂಬ 18 ಬಿದ್ದಿದೆ ಮೋಸ್ಟ್ಲಿ, ಒಂದು ಸುಮಾರು ಜನ ಇರುತ್ತೆ ಲೀಸ್ಟ್ ಅಲ್ಲಿ. ಹೆಸರು ನೆನಪು ಆದ್ರೆ ಗರ್ಲ್ ಫ್ರೆಂಡ್ಸ್ ಯಾರು ಇಲ್ಲ. ಅಯ್ಯೋ ನಾನು ಇನ್ಸ್ಟಾ ಸ್ಟೋರಿ ಹಾಕಿದ್ರೆ ಸಿಂಗಲ್ ಅಥವಾ ಇಲ್ಲ 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 ಇಲ್ಲ, ಇನ್ಸ್ಟಾ ಸ್ಟೋರಿಗೆ ಹಾಕ್ತೀನಿ. ಶೇರ್ ಮೀ ಯುವರ್ ಒಪಿನಿಯನ್, ಏನು ಕ್ವಶನ್ ಬೇಕಾದರೂ ಕೇಳಿ ನಾನು ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀನಿ. ಅಂದರೆ 200 ಕ್ವಶನ್ಸ್ ಇವಾಗ ನನಗೆ 76,000 ಜನ ಇರ್ತಾರೆ, ಒಂದು 500 ಕ್ವಶನ್ಸ್ಗಳು ಬಂದಿರುತ್ತೆ ನನಗೆ. ಬ್ರೋ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವ್ದು ಬ್ರೋ? ಹಾಂ ನಾನು ಹಿಂಗೆ ಹೇಳ್ತೀನಿ, ಒಂದು ಪೋಸ್ಟ್ ಹಾಕ್ಬಿಟ್ಟು ಈ ಸಿನಿಮಾ ನಂದು. ಹಾಂ ನೆಕ್ಸ್ಟ್ ಯಾವ್ದು ಸೀರಿಯಲ್ ಮಾಡ್ತಾ ಇರೋದು? ಹ್ಞೂ ಈ ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಈ 2-3 ಸಿನಿಮಾ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ಬಂದಿರ್ತದೆ, ಮಗ ನೀ ಸಿಂಗಲ್ಲಾ? ನಿಜ ಹೇಳು, ಸುಳ್ಳು ಹೇಳ್ಬೇಡ, ನೀ ಸಿಂಗಲ್ಲಾ? ಕಮಿಟೆಡ್ ತಾನೇ, ಹಿಂಗೆ ಬಂದಿರ್ತದೆ. ನಾನೇನು ಮಾಡಿದ್ವಿ, ನಾ ಸಿಂಗಲ್ ಕಣ್ರಪ್ಪ, ಸಿಂಗಲ್ ಸಿಂಗಲ್, ನನ್ಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ. ಓಕೆ ಹಂಗಾದ್ರೆ ಪಾಪ ನಾನು ಹುಡುಕ್ಬೇಕು ಇವಾಗ, ಹಂಗಾದ್ರೆ ಗರ್ಲ್ ಫ್ರೆಂಡ್ನ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ತಾಯಿ. ಗರ್ಲ್ ಫ್ರೆಂಡ್ ಬೇಕು ನಮ್ಗೆ.